ಒಂದು ಸಿನಿಮಾದ ಬ್ರೇಕ್ಡೌನ್ ಅನಾಲಿಸಿಸ್ ವಿಡಿಯೋಗಳು ಆಡಿಯನ್ಸ್ಗೆ ಸಿನಿಮಾದ ಮೇಲಿರೋ ಎಕ್ಸ್ಪೆಕ್ಟೇಷನ್ಸ್ನ ಬೂಸ್ಟ್ ಮಾಡೋ ಥರ ಇರಬೇಕೆ ಹೊರತು ಸಿನಿಮಾ ನೋಡೋಕ್ಕೂ ಮುಂಚೆನೆ ಆ ಸೀನ್ ಬಗ್ಗೆ ತಿಳ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಇದ ಮುಂಚೆನೆ ಗೊತ್ತಿತ್ತಲಾಗುರು ಅನ್ನೋ ಫೀಲ್ ಬರಬಾರ್ದು. ಆ್ಯಂಡ್ ನಮ್ಮ ಚಾನಲ್ ವ್ಯೂಸ್ಗೋಸ್ಕರ ಸಿನಿಮಾ ಟೀಮ್ ಅವರ ಎಫರ್ಟ್ಸ್ನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಈ ವಿಚಾರದ ಬಗ್ಗೆ ವಿಡಿಯೋ ಎಂಡ್ನಲ್ಲಿ ಮಾತಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವತ್ತು ನಮ್ಮ KFIನ ದೊಡ್ಡ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಮತ್ತು ಒಬ್ಬ ಎಕ್ಸ್ಟ್ರಾಆರ್ಡಿನರಿ ಆ್ಯಕ್ಟರ್ ಕಾಂಬಿನೇಷನಲ್ಲಿ ಬರ್ತಿರೋ ಮೂವಿಯ ಟೈಟಲ್ ಅನೌನ್ಸ್ಮೆಂಟ್ ಆಗಿದೆ. ದಟ್ ಈಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ದ್ವಿತ್ವ, ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಪವನ್ ಕುಮಾರ್. ಹೊಂಬಾಳೆ ಅವರೇ ಹೇಳಿದ ಹಾಗೆ ಇದೊಂದು ಯುನೀಕ್ ಸೈಕಲಾಜಿಕಲ್ ಡ್ರಾಮಾ ಥ್ರಿಲ್ಲರ್. ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಕಡೆಯಿಂದ ಒಂದೇ ಸಿನಿಮಾದಲ್ಲಿ ಮೂರು ಜಾನ್ರಗಳು ಸೇರಿದ್ರೆ ಔಟ್ಪುಟ್ ತುಂಬಾ ಯುನೀಕ್ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಈ ಪೋಸ್ಟರ್. ಪುನೀತ್ ರಾಜ್ಕುಮಾರ್ ಅವರ ಕೆರೀರ್ನಲ್ಲೇ ಇದೊಂದು ಯುನೀಕ್ ಪೋಸ್ಟರ್ ಅಂತ ಹೇಳ್ಬೋದು. ಬಿಕಾಸ್ ಆ ಡಿಸೈನ್ ನೋಡಿ, ಪೋಸ್ಟರ್ನಲ್ಲೇ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ನ ತುಂಬೋ ಪ್ರಯತ್ನ ಎದ್ದು ಕಾಣಿಸ್ತಿದೆ. ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರ ಫೇಸ್ ವಿಚಾರಕ್ಕೆ ಬಂದರೆ ಪೀಸ್ ಪೀಸ್ ಆಗೋಗಿದೆ. ಮೋಸ್ಟ್ಲಿ ಈ ಕ್ಯಾರೆಕ್ಟರ್ನ ಸಿಚುಯೇಷನ್ ಕೂಡ ಹೀಗೆ ಇರ್ಬೋದು. ಮತ್ತು ಇಡೀ ಪೋಸ್ಟರ್ ತುಂಬ ರೆಡ್ ಮತ್ತು ಬ್ಲ್ಯಾಕ್ ಕಲರ್ ತುಂಬಿದೆ. ರೆಡ್ ಕಲರ್ ವಿಚಾರಕ್ಕೆ ಬಂದರೆ ಅದೊಂದು ಪವರ್ಫುಲ್ ಕಲರ್ ಅಂತ ಅಂತಾರೆ. ಬಿಕಾಸ್ ಇಟ್ ರೆಪ್ರೆಸೆಂಟ್ಸ್ ಡೇಂಜರ್, ಬ್ಲಡ್ ಆ್ಯಂಡ್ ಎನರ್ಜಿ, ಅಪಾಯ, ರಕ್ತ ಮತ್ತು ಶಕ್ತಿಯನ್ನು ಕೆಂಪು ಬಣ್ಣ ತೋರಿಸ್ಕೊಡುತ್ತೆ. ಸೊ ಸಿನಿಮಾದಲ್ಲಿ ಈ ಎಲ್ಲ ಎಲಿಮೆಂಟ್ಸ್ ಕೂಡ ಇದ್ದರೂ ಇರಬಹುದು. ಇನ್ನು ಟೈಟಲ್ ವಿಚಾರಕ್ಕೆ ಬಂದರೆ ದ್ವಿತ್ವ, ಟೈಟಲ್ ಡಿಸೈನಲ್ಲಿ ದ್ವಿ ಮೇಲ್ಗಡೆ ಇದೆ, ತ್ವಾ ಕೆಳಗಡೆ ಇದೆ. ಅದರ ಹಿಂದೆ ರೆಡ್ ಕಲರ್ ಪ್ಯಾರಲಲ್ ಲೈನ್ಸ್ ಇದೆ. ಅಕ್ಷರಗಳು ಮೇಲೆ ಕೆಳಗೆ ಇರೋ ಹಾಗೆ ಹೀರೋ ಮನಸ್ಸು ಕೂಡ ಹಾಗೆ ಇದ್ದರೂ ಇರಬಹುದು. ಇನ್ನು ಆ ದ್ವಿತ್ವ ಪದದ ಅರ್ಥ ಹುಡುಕೋದು ತುಂಬಾ ಕಷ್ಟ ಆಯಿತು, ಬಟ್ ಕೊನೆಗೂ ಅರ್ಥ ಸಿಕ್ತು. ದ್ವಿತ್ವ ಅಂದರೆ ಎರಡು ರೀತಿಯ ಅನುಗುಣವಾದ ಪೂರಕ ವ್ಯಕ್ತಿಗಳು. ಮೇ ಬಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡುವಲ್ ರೋಲ್ ಇರ್ಬೋದು. ಇನ್ನು ಸಿನಿಮಾದ ಕ್ಯಾಸ್ಟ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ಬಗ್ಗೆ ಸ್ವಲ್ಪ ಅವರೇ ಹೇಳಿದ್ದಾರೆ. ಕ್ಯಾಮ್ರಾಮ್ಯಾನ್ ಪ್ರೀತಾ ಜಯರಾಮನ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ. ಇವ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ, ಗೂಗಲ್ ಮಾಡಿ ತಿಳ್ಕೊಳ್ಳಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದಕ್ಕೆ ಈಗ ಕ್ಲಾರಿಫಿಕೇಶನ್ನ ಕೊಡ್ತೀನಿ. ಲಾಸ್ಟ್ ಎರಡು ವಾರದಿಂದ ವಿಕ್ರಾಂತ್ರೋಣ ಡಬ್ಬಿಂಗ್ ಪಿಕ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾವೆ. ಕೆಲವರು ಬ್ರೇಕ್ಡೌನ್ ಮಾಡಿ ಅಂತ ಕಮೆಂಟ್ಸ್ ಹಾಕಿದರು, ಇನ್ನೂ ಕೆಲವರು ಇನ್ಸ್ಟಾಗ್ರಾಮ್ನಲ್ಲಿ DM ಕೂಡ ಮಾಡಿದರು. ಬಟ್ ನಾನು ಅದನ್ನು ಮಾಡಲಿಲ್ಲ. ಬಿಕಾಸ್ ಒಂದು ಸಿನಿಮಾ ಕಡೆಯಿಂದ ಅಫೀಷಿಯಲ್ ಆಗಿ ಟೀಸರ್, ಪೋಸ್ಟರ್, ಟ್ರೈಲರ್ ಈ ಥರ ಅವ್ರು ಕೊಡೋ ಎಲಿಮೆಂಟ್ಸ್ಗಳನ್ನು ಬ್ರೇಕ್ಡೌನ್ ಮಾಡೋದ್ರಿಂದ ಸಿನಿಮಾಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ. ಆ್ಯಂಡ್ ನಾವು ಮಾಡೋ ಅನಾಲಿಸಿಸ್ ನೋಡೋರಿಗೆ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡುತ್ತೆ. ಬಟ್ ಸಿನಿಮಾ ಟೀಮ್ ಅವರು ಎಕ್ಸೈಟ್ಮೆಂಟಲ್ಲಿ ಬಿಡೋ ಈ ಥರದ ಪಿಕ್ಸ್ಗಳನ್ನೆಲ್ಲ ಜೂಮ್ ಮಾಡಿ ಕೆದಕಿ ಬಗೆದು ಏನೇನಿದೆ ಅಂತ ಹುಡುಕಿ ನಿಮ್ಗೆ ಹೇಳಿದ್ರೆ ನಾನು ಹೇಳಿದ್ದೆ ಸಿನಿಮಾದಲ್ಲಿದ್ದರೆ ಸ್ಪಾಯ್ಲರ್ ಆಗೋಗುತ್ತೆ. ಸೊ ಸಿನಿಮಾ ನೋಡಿದಾಗ ಜನಕ್ಕೆ ಇದು ಮುಂಚೆನೆ ಗೊತ್ತಿತ್ತಲ್ಲ ಗುರು ಅನ್ನೋ ಫೀಲ್ ಬರಬಾರ್ದು. ನಮ್ಮ ಚಾನಲ್ನ ವ್ಯೂಸ್ಗೋಸ್ಕರ ಸಿನಿಮಾದವರ ಎಫರ್ಟ್ಸ್ನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಂತ ಬ್ರೇಕ್ಡೌನ್ ವೀಡಿಯೋಸ್ಗಳನ್ನು ಮಾಡೋದೇ ಇಲ್ಲ ಅಂತ ಹೇಳ್ತಿಲ್ಲ. ಬ್ರೇಕ್ಡೌನ್ ವೀಡಿಯೋಸ್ಗಳನ್ನು ಮಾಡ್ತೀನಿ, ಮಾಡೋ ಅಂಥ ವೀಡಿಯೋಸ್ಗಳಿಗೆ ಮಾತ್ರ. ಆ್ಯಂಡ್ ಈಗಾಗಲೇ ತುಂಬ ಬ್ರೇಕ್ಡೌನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಐಕಾರ್ಡ್ಸಲ್ಲಿ ಕೂಡ ಇರುತ್ತೆ, ಹೋಗಿ ಮಿಸ್ ಮಾಡದೆ ನೋಡಿ. ಎಸ್, ಇದಿಷ್ಟು ಇವತ್ತಿನ ವಿಡಿಯೋ. ಈ ಕಾಂಬಿನೇಷನ್ ಬಗ್ಗೆ ನಿಮಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ, ಹಾಗೂ ದ್ವಿತ್ವ ಅನ್ನೋ ಪದದ ಅರ್ಥ ನಿಮಗೆ ಏನಾದರೂ ಬೇರೆದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.